ಮುಖ್ಯಮಂತ್ರಿಗಳ ಪತ್ನಿ ವಿರುದ್ಧ ಮೂಡಾ ಹಗರಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಚಿವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಫುಲ್ ಕ್ಲಾಸ್ ತೆಗೆದುಕೊಂಡಿದೆ ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ನಿಂತುಕೊಳ್ಳಬೇಕು ಅಂತ ಹೇಳಿ ಸಚಿವರಿಗೆ ಹೈಕಮಾಂಡ್ ಒಂದು ಕಡೆ ಆರ್ಡರ್ ಮಾಡಿದೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತೆ ತಾಕೀತು ಕೂಡ ಮಾಡಿದೆ ಅದು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇದ್ದರೆ ಕ್ರಮ ಅಂತ ಒಂದು ಎಚ್ಚರಿಕೆ ಕೂಡ ಹೋಗ್ತಾ ಇದೆ ಹೈಕಮಾಂಡ್ನ ಕಡೆ ನಿಲ್ಲನಾಗ್ತಾ ಇದೆ ಸಹಜವಾಗಿ ನೀವು ಯಾವುದೇ ಪಕ್ಷ ಇರಲಿ ಯಾವುದೇ ಆಳ್ವಿಕೆ ಇರಲಿ ಒಂದು ಮುಖ್ಯಮಂತ್ರಿ ಮೇಲೆ ಒಂದಷ್ಟು ಆರೋಪ ಬಂತು ಅಂತ ತಕ್ಷಣವೇ ಫಸ್ಟು ಮೊಟ್ಟ ಮೊದಲಿಗೆ ಆ ಮುಖ್ಯಮಂತ್ರಿಗಳೊಂದಿಗೆ ಯೂಜ್ವಲ್ ಆಗಿ ನಿಂತ್ಕೊಳ್ಳೋದು ಅಕಸ್ಮಾತ್ ನಿಂತ್ಕೊಳ್ಳೋ ಮನಸ್ಸು ಮಾಡಿದ್ರೆ ಅವರ ಜನಾಂಗದವರು ಅವರ ಜಾತಿಯವರು ಸಮುದಾಯದವರು ನಿಂತ್ಕೊಳ್ತಾರೆ ಸಹಜವಾಗಿ ಯಾವುದೇ ರಾಜಕೀಯ ಪಕ್ಷ ಆಗಿರಲಿರಿ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್ ಯಾವುದೇ ರಾಜಕೀಯ ಪಕ್ಷ ಆಗಲಿ ಏನು ಮಾಡ್ತಾರೆ ಅವರೇನಾದರೂ ಇಳಿದ್ರೆ ಅವರೇನಾದರೂ ಇಳಿದ್ರೆ ಓಹ್ ನನಗೆ ಚಾನ್ಸ್ ಸಿಗುತ್ತೇನೋ ನಾನು ನೆಕ್ಸ್ಟು ಯಾವುದಾದ್ರೂ ಒಂದು ಒಳ್ಳೆ ಶೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್ ಅಂಗಡಿಗೆ ಹೋಗ್ಬಿಟ್ಟು ಒಳ್ಳೆ ಬಟ್ಟೆ ಹೊಲಿಸ್ತಾ ಇರ್ತಾರೆ ನಾನು ರೆಡಿ ಆಗಿಬಿಡೋಣ ನೆಕ್ಸ್ಟು ಸೂಟು ಗಿಟ್ಟು ಸಫಾರಿನೋ ಯಾವುದೋ ವೇಸ್ಟ್ ಕೋಟೋ ಹೊಲಿಸ್ಕೊಂಡು ನಾನು ನೆಕ್ಸ್ಟ್ ನಾನು ಮುಖ್ಯಮಂತ್ರಿ ಅಂತ ಹೇಳಿ ಇನ್ನು ಶಾಸಕರು ಸಚಿವರ ನಡುವಿನ ಸಾಮರಸ್ಯ ಅಷ್ಟಕ್ಕಷ್ಟೇ ಇದೆ ಬೇಕಾದಷ್ಟು ಕಾರಣಗಳಿದೆ ಅನೇಕ ಶಾಸಕರು ಪಾರ್ಟಿ ಯಾವುದೇ ಆಗಿರಲಿ ನಮ್ಮ ಕ್ಷೇತ್ರಗಳಿಗೆ ಅನುದಾನನೇ ಬರಲ್ಲ ಈ ಸರ್ಕಾರದಲ್ಲಿ ನಾವೇನು ಮಾಡೋಣ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದೀವಿ ಎಲೆಕ್ಷನ್ಗೆ ಈ ಸೌಭಾಗ್ಯಕ್ಕೆ ನಾವು ಎಲೆಕ್ಷನ್ಗೆ ಬರಬೇಕಾಗಿತ್ತಾ ಈ ಥರ ಮಾತಾಡಿರೋರು ಇದ್ದಾರೆ ಇದರ ನಡುವೆ ನಿಮ್ಮ ನಿಮ್ಮಲ್ಲಿ ಒಗ್ಗಟ್ಟಿರಬೇಕೀಗ ಇಂಥ ಟೈಮಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂಥೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಗೋಗರಿಯುವ ಅಥವಾ ತಾಕೀತ್ ಮಾಡೋ ಪರಿಸ್ಥಿತಿ ಬಂದುಬಿಟ್ಟಿದೆ ಇವತ್ತು ಸಿದ್ದರಾಮಯ್ಯವ್ರ ಜೊತೆಯಲ್ಲಿ ಯಾರೂ ಇಲ್ಲ ಅಂತ ಸಚಿವರು ನಿಂತ್ಕೊಳ್ತಾ ಇಲ್ಲ ಶಾಸಕರು ನಿಂತ್ಕೊಳ್ತಾರೆ ನೀವೇ ಚೆಕ್ ಮಾಡ್ಕೊಳ್ಳಿ ಎಷ್ಟು ಜನ ಮಾತಾಡ್ತಾ ಇದ್ದಾರೆ ಇಬ್ಬರು ಮೂವರು ನಾಲ್ಕು ಜನ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಷ್ಟೇ ಇಷ್ಟೇನಾ ನೂರ ಮೂವತ್ತೈದು ಇದ್ದೀವಿ ನೂರ ಮೂವತ್ತಾರು ಇದ್ದೀವಿ ಅಂತ ಮಾತಾಡ್ತಾರಲ್ಲ ಶಾಸಕರು ಇವರೆಲ್ಲ ಎಲ್ಲಿ ಹೋದರೂ ಅಂತ ಹೈಕಮಾಂಡ್ಗೆ ಗಾಬರಿ ಮತ್ತು ಆಘಾತ ಜೊತೆಗೆ ಅದಕ್ಕೇನ ಸಿಟ್ಟಿನಲ್ಲೇ ಎಲ್ರಿಗೂ ಕೂಡ ಒಂದು ಟಾಂಟ್ ಕೊಟ್ಟಿದೆ ಎಚ್ಚರಿಕೆಯನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ